ಹರೇ ಕೃಷ್ಣ ಹರೇ ಶ್ರೀನಿವಾಸ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಹರಿಂ ಕೃಷ್ಣ ಮಧೋಕ್ಷಜಂ ಕೇಶವಂ ಮಾಧವಂ ರಾಮಂ ಅಚ್ಯುತಂ ಪುರುಷೋತ್ತಮಂ ಗೋವಿಂದಂ ವಾಮನಂ ಶ್ರೀಶಂ ಶ್ರೀಕಂಠಂ ವಿಶ್ವಸಾಕ್ಷಿಣಂ ನಾರಾಯಣಂ ಮಧುರಿಪುಂ ಅನಿರುದ್ಧಂ ತ್ರಿವಿಕ್ರಮಂ ವಾಸುದೇವಂ ಜಗದ್ಯೋನಿಂ ಅನಂತಂ ಶೇಷಶಾಯಿನಂ ಸಂಕರ್ಷಣಂ ಚ ಪ್ರದ್ಯುಮ್ನಂ ದೈತ್ಯಾರಿಂ ವಿಶ್ವತೋಮುಖಂ ಜನಾರ್ದನಂ ಧರಾವಾಸಂ ದಾಮೋದರ ಮಕರ್ದನಂ ಶ್ರೀಪತಿಂ ಚ ತ್ರಯಸ್ತ್ರಿಂಶತ್ ಉದ್ದಿಶ್ಯ ಪ್ರತಿನಾಮಭಿಃ ಮಂತ್ರೈಃ ಏತೈಶ್ಚ ಯೋ ದದ್ಯಾತ್ ತ್ರಯಸ್ತ್ರಿಂಶತ್ ಅಭೂಪಕಂ ಪ್ರಾಪ್ನೋತಿ ವಿಪುಲಾಂ ಲಕ್ಷ್ಮೀಂ ಪುತ್ರಪೌತ್ರಾದಿ ಸಂತತಿಂ. ವಿಷ್ಣು ಜಿಷ್ಣು ಮಹಾವಿಷ್ಣು ಹರಿ ಕೃಷ್ಣ ಅಧೋಕ್ಷಜ ಕೇಶವ ಮಾಧವ ರಾಮ ಅಚ್ಯುತ ಪುರುಷೋತ್ತಮ ಗೋವಿಂದ ವಾಮನ ಶ್ರೀಶ ಶ್ರೀಕಂಠ ವಿಶ್ವಸಾಕ್ಷಿ ನಾರಾಯಣ ಮಧುರಿಪು ಅನಿರುದ್ಧ ತ್ರಿವಿಕ್ರಮ ವಾಸುದೇವ ಜಗದ್ಯೋನಿ ಅನಂತ ಶೇಷಶಾಯಿ ಸಂಕರ್ಷಣ ಪ್ರದ್ಯುಮ್ನ ದೈತ್ಯಾರಿ ವಿಶ್ವತೋಮುಖ ಜನಾರ್ದನ ಧರಾವಾಸ ದಾಮೋದರ ಅಘಾರ್ದನ ಶ್ರೀಪತಿ. ಏನಿದು ಭಗವನ್ನಾಮಗಳು? ಹೌದು, ಈ 33 ಹೆಸರುಗಳು ಅಧಿಕ ಮಾಸದಲ್ಲಿ ಪುರುಷೋತ್ತಮ ಮಾಸದಲ್ಲಿ ಅಧಿಷ್ಠಾತ್ರವಾದ ಆ ಮಹಾವಿಷ್ಣುವಿನ ಧ್ಯಾನಿಸಬೇಕಾದ ಅಪೂಪ ಅಥವಾ ಅತಿರಸ ದಾನ ನೀಡುವಾಗ ನೆನಪಿಸುವ ಹೇಳಬೇಕಾದ ಹೆಸರುಗಳು. ಹೀಗೆ 33 ಭಗವಂತನ ನಾಮಗಳನ್ನು ನುತಿಸುತ್ತಾ 33 ಅಪೂಪಗಳನ್ನು ಅಥವಾ ಅತಿರಸಗಳನ್ನು ವಿಪ್ರೋತ್ತಮರಿಗೆ ಅಧಿಕ ಮಾಸದಲ್ಲಿ ದಾನ ನೀಡಿದ ಪಕ್ಷದಲ್ಲಿ ಈ ಜೀವನದಲ್ಲಿ ಸಮೃದ್ಧವಾದ ಶಾಶ್ವತವಾದ ವಿವಿಧ ಸಂಪತ್ತನ್ನು ಪುತ್ರ ಪೌತ್ರಾದಿ ಸಂತತಿಯನ್ನು ಮಾತ್ರವಲ್ಲದೆ ಸಂಸಾರದ ಸಮಸ್ತ ಸುಖ ವೈಭೋಗಗಳೊಂದಿಗೆ ಉತ್ತಮ ವೈಕುಂಠ ಲೋಕವನ್ನೇ ಕರುಣಿಸುತ್ತದೆ ಎನ್ನುತ್ತದೆ ಶಾಸ್ತ್ರ ಅನೇಕ ಪುರಾಣಗಳು. ಏನಿದು ಅಧಿಕ ಮಾಸ, ಏನಿದು ಅಪೂಪ 33ರ ದಾನ? ಯಾಕೆ ಅಧಿಕ ಮಾಸದಲ್ಲಿ ಉಪನಯನ, ಮದುವೆ, ಗೃಹ ಪ್ರವೇಶ, ಶುಭ ಸಮಾರಂಭಗಳನ್ನು ನಡೆಸಬಾರದು? ಯಾವುದನ್ನು ಮಾಡಬಹುದು, ಯಾವುದನ್ನು ಮಾಡಬಾರದು ಎಂಬ ಎಲ್ಲಾ ಮಹತ್ವದ ವಿಚಾರಗಳನ್ನು, ಅದಕ್ಕೆ ಸಂಬಂಧಪಟ್ಟ ರೋಚಕ ಕಥೆಗಳನ್ನು ಇಂದಿನ ಭಾಗದಲ್ಲಿ ಚಿಂತನೆ ಮಾಡೋಣ. ಅಧ್ಯಾತ್ಮ ಬಂಧುಗಳೇ, ಇದನ್ನು ಪೂರ್ಣ ಶ್ರವಣ ಮಾಡಿ ತಾವು ನನ್ನ ಚಾನಲ್ಗೆ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದಿರದಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿದರೆ ನನ್ನ ಎಲ್ಲ ಸಂದೇಶಗಳು ತಮಗೆ ಶೀಘ್ರವಾಗಿ ತಲುಪಲು ಸಾಧ್ಯವಿದೆ. ಉತ್ತಮವೆನಿಸಿದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಸಂದೇಹ ಮೆಚ್ಚುಗಳನ್ನು ಕಮೆಂಟ್ ಮಾಡಿ. ಬರುವ 2020 ಅಕ್ಟೋಬರ್ 16ರವರೆಗೆ ಈ ವರ್ಷ ಅಧಿಕ ಮಾಸವು ಬರುತ್ತಿದೆ. ಸಾಮಾನ್ಯವಾಗಿ ಭಾದ್ರಪದ ಕೃಷ್ಣ ಪಿತೃಪಕ್ಷ ಮುಗಿದ ಕೂಡಲೇ ಎಲ್ಲರಿಗೆ ಸಂಭ್ರಮ ನೀಡುವ ನವರಾತ್ರಿ ಹಬ್ಬವು ಇರುತ್ತದೆ. ಈ ವರ್ಷ 1 ಹೆಚ್ಚಾಗಿ ಬಂದಿರುವುದರಿಂದ, 1 ವರ್ಷದಲ್ಲಿ ಅಧಿಕವಾಗಿರುವುದರಿಂದ ಅಧಿಕ ಮಾಸ ಎಂಬುದಾಗಿ ಇದನ್ನು ಕರೆದಿದ್ದಾರೆ. ಸಾಮಾನ್ಯವಾಗಿ 33 3 ವರ್ಷಗಳ ಅಂತರದಲ್ಲಿ ಪ್ರತಿ ಸಲ ಈ ಅಧಿಕ ಮಾಸ ಇರುತ್ತದೆ. ಯಾಕೆಂದರೆ ನಮ್ಮ ವೈದಿಕ ಧರ್ಮಶಾಸ್ತ್ರ ಜ್ಯೋತಿಷ್ಯ ಗಣನೆಯ ಪ್ರಕಾರ ಕಾಲಮಾನದ ಅವಧಿಯನ್ನು, ದಿನಗಳನ್ನು ಸೂರ್ಯ ಹಾಗೂ ಚಂದ್ರನ ಚಲನೆಗೆ ಸರಿಯಾಗಿ ಲೆಕ್ಕ ಮಾಡಲಾಗುತ್ತದೆ. ಸೂರ್ಯ ಚಲನೆಯ ಲೆಕ್ಕದಲ್ಲಿ 1 30 ಆದರೆ ಚಂದ್ರಗತಿಯ ಪ್ರಕಾರ ಸಾಮಾನ್ಯ 29 1 ಬರುತ್ತದೆ. ಹೀಗೆ ವರ್ಷ ಪೂರ್ಣವಾಗುವಾಗ ಸೂರ್ಯ ಚಂದ್ರರ ಗತಿಯಲ್ಲಿ ಪ್ರತಿ ವರ್ಷ 10-11 ಹೆಚ್ಚಾಗಿ ಉಳಿಯುತ್ತವೆ. ಅಂದರೆ 33 3 ವರ್ಷಗಳ ಅಂತರದಲ್ಲಿ 30 ಉಳಿದುಕೊಳ್ಳುವುದರಿಂದ ಸೂರ್ಯ ಚಂದ್ರ ಗತಿಯನ್ನು ತುಲನಾತ್ಮಕವಾದ ಉತ್ತಮ ವ್ಯವಸ್ಥೆಯನ್ನು ಮಾಡುವುದಕ್ಕೋಸ್ಕರವಾಗಿ 1000 ವರ್ಷಗಳ ಹಿಂದೆ ಖಗೋಲ ಗಣಿತಜ್ಞರು ಋಷಿಮುನಿಗಳು 3 ವರ್ಷಗಳಿಗೊಮ್ಮೆ ಉಳಿಯುವ ಈ 30 ಅಧಿಕ ಮಾಸ ಎಂದು ಕರೆದಿದ್ದಾರೆ. ಯಾವ ಚಾಂದ್ರ ಮಾಸದಲ್ಲಿ ಸೂರ್ಯ ಸಂಕ್ರಮಣವೇ ಸಂಭವಿಸುವುದಿಲ್ಲವೋ ಅದನ್ನು ಅಧಿಕ ಮಾಸವೆಂದು ಕರೆಯಲ್ಪಟ್ಟಿದೆ. ಚಾಂದ್ರಮಾನ ಪ್ರಕಾರ ಬರುವ ಹಾಗೆಯೇ ಸಂಕ್ರಾಂತಿಯೇ ಇಲ್ಲದಿರುವುದರಿಂದ ಸೌರಮಾನ ಪ್ರಕಾರ ಬರುವ ಯಾವುದೇ ವೃತ, ಹಬ್ಬ, ಹರಿದಿನಗಳಾಗಲಿ, ಶುಭ ಮುಹೂರ್ತಗಳಾಗಲಿ ಈ ಸಂದರ್ಭದಲ್ಲಿ ಇರುವುದಿಲ್ಲ. ಮಲಮಾಸವೆಂದು ಈ ತಿಂಗಳು ಕರೆಯಲ್ಪಟ್ಟಿದೆ. ಪ್ರತ್ಯೇಕ ತಿಥಿ, ವಾರ, ನಕ್ಷತ್ರ, ಯೋಗಕರಣಗಳಿಗೆ, ನಕ್ಷತ್ರಗಳಿಗೆ, ಪ್ರತಿ ಮಾಸಗಳಿಗೆ ಪ್ರತ್ಯೇಕ ಅಭಿಮಾನ ದೇವತೆಗಳಿದ್ದು ಆ ದೇವತಾ ರೂಪಗಳು ವಿಶೇಷವಾಗಿ ಆ 12 ಮಾಸಗಳಲ್ಲಿ ಪೂಜೆಗೊಂಡರೆ ಈ 30 ಉಳಿದ ಯಾರಿಗೂ ಬೇಡವಾದ ಮಾಸ ಅಥವಾ ಯಾವುದೇ ಸಮಾರಂಭಗಳಿಗೆ ಸಲ್ಲದ ಅಶುಭ ಮಾಸ, ಮಲಮಾಸ, ತ್ಯಾಜ್ಯ ಮಾಸ ಎಂಬ ತಿರಸ್ಕಾರ ಭಾವನೆ, ಇದರಲ್ಲಿ ನಾವು ಸುಮ್ಮನಿರೋಣ ಎಂಬ ಆಲಸ್ಯ ಭಾವನೆಯೂ ಕೂಡ ಬರಬಹುದಾಗಿದೆ. ಅದಕ್ಕಾಗಿಯೇ ಕಾಲ ನಿಯಾಮಕನಾದ ಭಗವಂತನು ಪುರುಷೋತ್ತಮನಾದ ಶ್ರೀಕೃಷ್ಣನೇ ಇದಕ್ಕೆ ಅಭಿಮಾನಿಯಾಗಿದ್ದಾನೆ. ಇದರಿಂದ ಈ ಮಾಸವನ್ನು ಎಲ್ಲ ಮಾಸಗಳಿಗಿಂತಲೂ ಭಗವನ್ನಾಮ ಸ್ಮರಣೆ, ಪುಣ್ಯ ಸಂಗ್ರಹಣೆಗೆ ಅತ್ಯಧಿಕ ಶ್ರೇಷ್ಠ ಮಾಸವಾಗಿ ಪುರುಷೋತ್ತಮ ಮಾಸ ಎಂದು ಮುಂದೆ ಹೆಸರಾಗುತ್ತದೆ. 3 ವರ್ಷದ ಎಲ್ಲಾ ವ್ರತ, ಪೂಜೆ, ನಿಯಮ ಅನುಷ್ಠಾನಗಳಲ್ಲಿ ಯಾವುದೇ ರೀತಿಯ ದೋಷ ವ್ಯತ್ಯಯಗಳು ಬಂದಿದ್ದರೂ
ಅಂತಹ ಎಲ್ಲಾ ಮಲ ಎಂದರೆ ಪಾಪ ದೋಷಗಳನ್ನು ಪರಿಹಾರ ಮಾಡುವ ಎಲ್ಲಾ ಮಾಸಗಳಿಗಿಂತಲೂ ಕೋಟಿ ವ್ರತಗಳಿಗಿಂತಲೂ ಪುಣ್ಯಕರ್ಮಾಚರಣೆಗೆ ಅಧಿಕ ಫಲವನ್ನು ನೀಡುವ ಮಲ ಅಪಹಾರಿ ಮಾಸ, ಪಾಪಹಾರಿ ಮಾಸ, ಮಲಮಾಸ ಎಂಬುದಾಗಿಯೂ ಅಧಿಕ ಫಲ ಮಾಸ ಆಗಿರುವುದರಿಂದ ಅಧಿಕ ಮಾಸ ಎಂಬುದಾಗಿಯೂ ಇದನ್ನು ಹೇಳಬಹುದು. ಈ ತಿಂಗಳಲ್ಲಿ ಪ್ರತಿ ಕ್ಷಣ ಪ್ರತಿ ದಿನಗಳಲ್ಲಿಯೂ ಮಾಡಿದ ಎಲ್ಲಾ ತೀರ್ಥಕ್ಷೇತ್ರ ಸಂಚಾರ, ದಾನಧರ್ಮ, ಭಾಗವತ ಕಥಾಶ್ರವಣ, ಭಜನ ಕೀರ್ತನೆಗಳಿಗೆ ಭಗವಂತ ಅನೇಕ ಉತ್ತಮ ಫಲಗಳನ್ನು ಕೊಟ್ಟು ಪುರುಷೋತ್ತಮ ರೂಪಿಯಾದ ಶ್ರೀಹರಿ ಸ್ವಯಂ ತಾನೇ ನಿಯಾಮಕನಾಗಿ ನಿಂತು ಅನುಗ್ರಹಿಸುವುದರಿಂದ ಪುರುಷೋತ್ತಮ ಮಾಸವೆಂದು ಹೇಳಬೇಕು. ಈ ವರ್ಷ ಇದು ಭಾದ್ರಪದ ಕಳೆದು ಆಶ್ವೀಜ ಮಾಸದಲ್ಲಿ ಬಂದಿರುವುದರಿಂದ ಆಶ್ವೀಜ ಅಧಿಕ ಮಾಸ ಎಂದು ಕರೆಯಲ್ಪಟ್ಟಿದೆ. ಆದ್ದರಿಂದ ಹಿಂದೆ ಹೇಳಿದ 33 ಭಗವದ್ ರೂಪದ ಚಿಂತನೆ ಪ್ರತಿ ದಿನಗಳಲ್ಲಿ ಇರುವುದರಿಂದ ಈ ವಿಶೇಷ ಪುಣ್ಯ ಸಮಯದಲ್ಲಿ ಗಂಡಸರು 33 ತುಳಸಿ ಪುಷ್ಪಗಳಿಂದ ಭಗವಂತನನ್ನು ಅರ್ಚಿಸಿ ಕಡೇ ಪಕ್ಷ ಭಾಗವತದ ಅಥವಾ ಭಗವದ್ಗೀತೆಯ ಅಥವಾ ಯಾವುದೇ ಭಗವತ್ ಸ್ತೋತ್ರ ಮಂತ್ರ ಶ್ಲೋಕಗಳ 33 ಹೇಳಿ ಭಗವಂತನನ್ನು ಅರ್ಚಿಸಿದರೆ ಬಹು ಉತ್ತಮ ಫಲಪ್ರಾಪ್ತಿ ಇದೆ. ಸ್ತ್ರೀಯರು ಸುಮಂಗಲಿಯರು 33 ಬತ್ತಿಗಳನ್ನು ಭಕ್ತಿಯಿಂದ ದಿನಾ ಮಾಡಿ ಮಂದಿರಕ್ಕೆ ಅರ್ಪಿಸಿದರೆ ಉತ್ತಮ, ಅಥವಾ ಮನೆಯಲ್ಲಿಯೇ 33 ತುಪ್ಪದ ದೀಪಗಳನ್ನು ದೇವರಿಗೆ ಹಚ್ಚಿ ಪ್ರಾರ್ಥಿಸಬೇಕು. ಪ್ರತಿದಿನ 33 ಭಜನೆ ಹರಿದಾಸ ಕೀರ್ತನೆಗಳನ್ನು ಹೇಳಿದರೆ ಉತ್ತಮ, ಇಲ್ಲದಿದ್ದರೆ ದಿನಕ್ಕೊಂದು ಭಜನೆಯನ್ನು ಹೇಳಿ ಪುರುಷೋತ್ತಮನಿಗೆ 30 ದಿನಗಳಲ್ಲಿ 33 ಭಜನೆಯನ್ನು ಹೇಳಿ ಅರ್ಪಿಸುವ ಪದ್ಧತಿಯು ಉತ್ತಮ. ಪೂಜೆಯಾದ ಮೇಲೆ ವ್ರತ, ಭಜನೆ, ಪಾರಾಯಣ, ಪ್ರವಚನದ ನಂತರ ಆಯಾಯ ದಿನದ ಭಗವದ್ ರೂಪಗಳಿಗೆ ಇದನ್ನು ಅರ್ಪಿಸಬೇಕು. ಈ ಸಮಯದಲ್ಲಿ ಸತ್ಸಂಪ್ರದಾಯ ಪುರಾಣ ಪ್ರಮಾಣದಂತೆ 33 ಅಪೂಪ ಅಥವಾ ಅತಿರಸಗಳನ್ನು ಶ್ರೇಷ್ಠ ಬ್ರಾಹ್ಮಣರಿಗೆ 33 ಭಗವದ್ ರೂಪ ಪ್ರೀತಿಯಾಗಲಿ ಎನ್ನುತ್ತಾ ದಾನ ಮಾಡಿದರೆ ಅತ್ಯಧಿಕ ಪುಣ್ಯ ಫಲವೆಂದು ಕೂಡ ಉಕ್ತವಾಗಿದೆ. ಅತ್ಯಂತ ಸುಲಭ ಪದ್ಧತಿಯಿಂದ ಶುದ್ಧ ಮಡಿಯಿಂದ ಮನೆಯಲ್ಲಿ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪವನ್ನು ಹಾಕಿ ಇದನ್ನು ತಯಾರಿಸಿ ಈ ತಿಂಗಳಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಗೆ ಕಂಚಿನ ಪಾತ್ರೆಯೊಂದಿಗೆ ದಾನ ಮಾಡಿದರು. ಪೂರ್ಣ ಬ್ರಹ್ಮಾಂಡ ದಾನ ಮಾಡಿದ ಪುಣ್ಯವೆಂದು ಪುರಾಣ ಪ್ರಮಾಣಗಳಿದ್ದು ಈ ಅತಿರಸಗಳಲ್ಲಿ ಛಿದ್ರ ಎಷ್ಟು ಹೆಚ್ಚು ಇರುತ್ತದೋ ಅಷ್ಟು ವರ್ಷದ ಉತ್ತಮ ಆರೋಗ್ಯಪೂರ್ಣ ಆಯುಷ್ಯ, ಇಹಸುಖ ಪರಸುಖಗಳು ಕೂಡ ಪ್ರಾಪ್ತಿಯಾಗುತ್ತವೆ. ಯಮನಿಂದ ಬರುವ ಮೃತ್ಯು ಭೀತಿಯು, ಶನಿಯಿಂದ ಬರುವ ರೋಗ ಚಿಂತೆಗಳ ಭೀತಿಯು ಇದರಿಂದ ಪೂರ್ಣವಾಗಿ ದೂರವಾಗುತ್ತವೆಯಂತೆ. ವಸುರುದ್ರಾದಿ 33 ದೇವತೆಗಳು ಪುರುಷೋತ್ತಮ ರೂಪಿ ಭಗವಂತನೊಂದಿಗೆ ಈ ಅಪೂಪಗಳಲ್ಲಿ ಈ ದಿನಗಳಲ್ಲಿ ಸನ್ನಿಹಿತರಾಗಿರುತ್ತಾರೆ. ತುಪ್ಪದ ದೀಪದಾನ, ಭಗವದ್ಗೀತೆ, ಭಾಗವತ ಗ್ರಂಥಾದಿ ದಾನಗಳನ್ನು ಯೋಗ್ಯರಿಗೆ ದಾನಗೈದರೆ ಜನ್ಮ ಜನ್ಮಾಂತರದ ಪಾಪ ನಿವೃತ್ತಿ ಎಂದು ಪುರಾಣಗಳು ಸಾರುತ್ತವೆ. ವೈದೃತಿ, ಅಮಾವಾಸ್ಯೆ, ಪೂರ್ಣಿಮೆ, ವ್ಯತಿಪಾತ, ದ್ವಾದಶಿ ತಿಥಿಗಳಲ್ಲಿ ಈ ದಾನಾದಿಗಳು ವಿಶೇಷ ಫಲದಾಯಕವೂ ಆಗಿದ್ದು ಸಾಧ್ಯವಿದ್ದರೆ ಕೊನೆಯಲ್ಲಿ ಗೋದಾನ, ಸುವರ್ಣದಾನವನ್ನು ಮಾಡಬಹುದಾಗಿದೆ. ಪುಣ್ಯ ನದಿ ಸ್ನಾನಗಳನ್ನು, ತೀರ್ಥಕ್ಷೇತ್ರ ಸಂಚಾರವನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಬಹುದಾಗಿದೆ. ಇನ್ನು ಮಾಡಬಾರದ ಕಾರ್ಯಗಳು ಯಾವುದು ಎಂದರೆ ವ್ರತಾರಂಭ, ವ್ರತ ಉದ್ಯಾಪನೆ ಸಮಾಪ್ತಿ, ದೇವಾಲಯ ಗೃಹ ನಿರ್ಮಾಣ ಪ್ರಾರಂಭ, ಗೃಹಪ್ರವೇಶ, ವಿವಾಹ, ನಾಮಕರಣ, ಉಪನಯನ, ಮಹಾಯಾಗಾದಿಗಳು, ಹೊಸ ವಾಹನ ಖರೀದಿ ಇತ್ಯಾದಿ ಸತ್ಕರ್ಮಗಳು ಈ ಸಮಯದಲ್ಲಿ ವಿಹಿತವಲ್ಲ. ಇವಕ್ಕೆಲ್ಲ ಶುಭ ಮುಹೂರ್ತ, ನಕ್ಷತ್ರ, ದಿನ, ತಿಥಿಗಳು ಈ ಸಮಯದಲ್ಲಿ ಸಿಗದೇ ಇರುವುದರಿಂದ ಈ ರೀತಿ ಹೇಳಲಾಗಿದ್ದು ಅಧಿಕ ಮಾಸಕ್ಕಿಂತ ಮುಂಚಿತವಾಗಿ ಪ್ರಾರಂಭಿಸಿದ ಎಲ್ಲಾ ಕಾರ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿಯೂ ನೆರವೇರಿಸಬಹುದಾಗಿದೆ. ಹೀಗೆ ಈ ಪುರುಷೋತ್ತಮ ಮಾಸದಲ್ಲಿ ಪ್ರತಿಯೊಬ್ಬರೂ ತನು ಮನ ಬುದ್ಧಿಯನ್ನು ಪವಿತ್ರೀಕರಿಸಿಕೊಂಡು ಸಾಧಕರಿಗೆ, ಭಕ್ತರಿಗೆ, ಶ್ರದ್ಧಾಳುಗಳಿಗೆ ಉತ್ತಮ ಪುರುಷರಾಗುವ ಸಮಯವೆಂದು ಎಲ್ಲಾ ಕಾರ್ಯಗಳ ಲಕ್ಷ ಕೋಟಿ ಫಲ ಪುಣ್ಯ ಪ್ರಾಪ್ತಿಯೂ ಸಿಗುತ್ತದೆ ಎಂದು ಸ್ವಯಂ ಭಗವಂತನ ನಾರದರ ಶ್ರೀಮುಖದ ಉದ್ಗಾರವೂ ಇದೆ. ಇನ್ನು ಈ ಮಾಸದ ಬಗ್ಗೆ ಅನೇಕ ರೋಚಕ ಕಥೆಗಳು ಅನೇಕ ಪುರಾಣಗಳಲ್ಲಿ ಉಕ್ತವಾಗಿದ್ದು ಒಂದೊಮ್ಮೆ ವನವಾಸದಲ್ಲಿ ಅತ್ಯಂತ ನೊಂದಿರುವ ಪಾಂಡವರಲ್ಲಿಗೆ ಭಕ್ತ ಕರುಣಾಸಿಂಧುವಾದ ಶ್ರೀಕೃಷ್ಣನು ಬಂದು ಧರ್ಮರಾಜನಲ್ಲಿ ಮುಂದೆ ಬರುವ ಅಧಿಕ ಮಾಸದ ಎಲ್ಲಾ ವ್ರತಾಚರಣೆಗಳನ್ನು ಶುದ್ಧ ಭಕ್ತಿಯಿಂದ ನೀವೆಲ್ಲ ಮಾಡಿ ಎಂದು ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಕೂಡ ಸ್ವಯಂ ತಾನೇ ಪುರುಷೋತ್ತಮನಾಗಿ ವರ ನೀಡಿದ ವಿಚಾರವನ್ನು ಕೂಡ ಶ್ರೀಕೃಷ್ಣ ಅರುಹುತ್ತಾನೆ. ಹಿಂದೊಮ್ಮೆ ದ್ರೌಪದಿಯೂ ಸಹ ಒಬ್ಬ ಋಷಿಕುಮಾರಿಯಾಗಿ ಜನಿಸಿದ್ದಾಗ ಅವಳಿಗೆ ವಿವಾಹ ಸಮಯದಲ್ಲಿಯೇ ಪಿತನು ಮೃತನಾದಾಗ ಅವಳು ಋಷಿಗಳ ಮಾತಿನಂತೆ ಶಿವನನ್ನು ತಪಸ್ಸು ಮಾಡಿ ರುದ್ರಾಂತರ್ಯಾಮಿ ನರಸಿಂಹನೇ ನನಗೆ ವಿವಾಹ ಮಾಡಿಸು, ಪತಿಯನ್ನು ಕರುಣಿಸು, ಪತಿಯನ್ನು ಕರುಣಿಸು ಎಂದು ದುಃಖದಿಂದ 5 ಬಾರಿ ಹೇಳಿ ವರವನ್ನು ಬೇಡಲು ಈ ಜನ್ಮದಲ್ಲಿ ಅವಳಿಗೆ 5 ಜನ ಪತಿಯರು ನೀವು ಸಿಕ್ಕಿದ್ದೀರಾ.
ನಂತರ ದುಃಖ ಸಂಶಯದಿಂದ ನೊಂದ ಆ ಋಷಿಕುಮಾರಿಯು ಅಧಿಕ ಮಾಸದ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ಅದರ ಫಲದಿಂದ ಶ್ರೇಷ್ಠವಾದ ಅಗ್ನಿಯಿಂದ ಜನಿಸಿ ದ್ರುಪದನಿಗೆ ಮಗಳಾಗಿ ಬಂದು ಮುಂದೆ ಮಹಾಪತಿವ್ರತೆಯಾಗಿ ಮೆರೆಯುತ್ತಾಳೆ. ಹೀಗೆ ಲೀಲಾಮೂರ್ತಿಯಾದ ಶ್ರೀಕೃಷ್ಣನು ಅಧಿಕ ಮಾಸವನ್ನು ಆಚರಿಸದೇ ತಿರಸ್ಕರಿಸಿದವರ ಅನೇಕ ವಿಚಾರಗಳನ್ನು, ಮಾಡಿದ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹಿಸಿದ ವಿಷಯಗಳನ್ನು ಪಾಂಡವರಿಗೆ ವಿಷದವಾಗಿ ತಿಳಿಸುತ್ತಾನೆ. ಇನ್ನೊಂದು ಕಡೆಯಲ್ಲಿ ಪುರುಷೋತ್ತಮನಾದ ಶ್ರೀಕೃಷ್ಣನು ನಾರದರಿಗೆ ಅಧಿಕ ಮಾಸದ ವಿಶೇಷತೆಯನ್ನು ವರ್ಣಿಸುತ್ತಾ ರಾಜ ಚಿತ್ರಬಾಹು ಚಂದ್ರಕಲೆಯರ ವೃತ್ತಾಂತವನ್ನು ತಿಳಿಸುತ್ತಾನೆ. ಚಿತ್ರಬಾಹು ರಾಜನು ತನ್ನ ಗುರುಗಳಾದ ಅಗಸ್ತ್ಯರಲ್ಲಿ ತನಗೆ ಬಂದಿರುವ ಸೌಭಾಗ್ಯ ಸಂಪತ್ತಿನ ರಹಸ್ಯವೇನು ಎಂದು ಪ್ರಶ್ನಿಸಿದಾಗ ನಾರದರು, ರಾಜ, ನೀನು ಪೂರ್ವಜನ್ಮದಲ್ಲಿ ಮಣಿಗ್ರೀವ ಎಂಬ ನಾಮದಿಂದ ನಿಕೃಷ್ಟ ಜಾತಿಯಲ್ಲಿ ಹುಟ್ಟಿ ಸಂಪತ್ತು ಸಾಮರ್ಥ್ಯಗಳ ಮದದಿಂದ ಪ್ರಜೆಗಳನ್ನು ಪೀಡಿಸುವಾಗ ಆ ದೇಶದ ರಾಜನು ನಿನ್ನನ್ನು ರಾಜ್ಯಭ್ರಷ್ಟನಾಗಿ ಕಾಡಿಗೆ ನೂಕಿದಾಗ ಅಲ್ಲಿ ಶ್ರೇಷ್ಠ ಬ್ರಾಹ್ಮಣನೋರ್ವನ ಜೀವ ಉಳಿಸಿ ಮಹದುಪಕಾರ ಮಾಡಿರುವುದರಿಂದ ಅವನು ನಿನಗೆ ಈ ಅಧಿಕ ಮಾಸ ವ್ರತದ ಮಹತ್ವವನ್ನು ಅದರ ವಿಧಾನವನ್ನು ತಿಳಿಸಿದಾಗ ಆ ಕಾಡಿನಲ್ಲಿಯೂ ಸಹ ನೀನು ನಿನ್ನ ಪತ್ನಿ ಸುಂದರಿಯೂ ಸೇರಿ ಒಂದು ತಿಂಗಳ ಪೂರ್ಣ ವ್ರತವನ್ನು ಪುರುಷೋತ್ತಮ ಪ್ರೀತಿಗಾಗಿ ಆಚರಿಸಿ ಅತ್ಯಂತ ಶ್ರದ್ಧೆಯಿಂದ ನಡೆಸಿ ವಿಶೇಷ ಜ್ಞಾನ ಸಂಪತ್ತು ಸಿರಿಯನ್ನು ಆ ಜನ್ಮದಲ್ಲಿಯೂ ಪಡೆದು ಆ ಪುಣ್ಯ ವಿಶೇಷದಿಂದಲೇ ಈ ಜನ್ಮದಲ್ಲಿಯೂ ಶ್ರೇಷ್ಠ ಜನ್ಮವನ್ನು ಪಡೆದು ರಾಜನಾಗಿ ಸಕಲ ಸುಖ ಕೀರ್ತಿಯನ್ನು ಪಡೆದಿದ್ದೀಯಾ ಎಂಬ ಕಥೆಯನ್ನು ನಾರದರಿಗೆ ಶ್ರೀಹರಿಯು ತಿಳಿಸುತ್ತಾನೆ. ಇಂತಹ ಅತ್ಯಂತ ಪುಣ್ಯಕಾಲವಾದ ಅರ್ಚನೆ, ಧ್ಯಾನ, ಭಜನೆ, ಕಥಾಶ್ರವಣ, ಅಧ್ಯಾತ್ಮ ಗ್ರಂಥ ಅಧ್ಯಯನ, ತಪಸ್ಸಿದ್ಧಿಗೆ ಅನುಕೂಲವಾದ ಈ ಶ್ರೇಷ್ಠ ಪುರುಷೋತ್ತಮ ಮಾಸವನ್ನು ಕಡೆಗಣಿಸದೆ ಸುಮ್ಮನಿರದೆ ನಾವೆಲ್ಲರೂ ಸಹ ಸಾರ್ಥಕಪಡಿಸಿಕೊಂಡು ಸರ್ವೋತ್ತಮನಾದ ಶ್ರೀಕೃಷ್ಣನ ಪುರುಷೋತ್ತಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಎನ್ನುತ್ತಾ ನನ್ನ ವಚನವನ್ನು ಶ್ರೀಹರಿಯ ದಿವ್ಯ ಚರಣಗಳಲ್ಲಿ ಅರ್ಪಿಸುತ್ತೇನೆ. ಸರ್ವೇ ಸಂತು ನಿರಾಮಯಾಃ.